ಅನೈತಿಕ ಸಂಬಂಧವನ್ನ ಪ್ರಶ್ನಿಸಿದಕ್ಕೆ ಪಾಪಿ ಪತಿ ಪತ್ನಿಗೆ ಬೆಂಕಿ ಇಟ್ಟ ಘಟನೆ ನಡೆದಿದೆ ಬೆಳಗಾವಿಯಲ್ಲಿ ಪತ್ನಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದಾನೆ ಪತಿರಾಯ ಸಾವು ಬದುಕಿನ ನಡುವೆ ಪತ್ನಿ ಹೋರಾಡ್ತಾ ಇದ್ಲು ಆದರೆ ಇದೀಗ ಪತ್ನಿ ಸಾವನ್ನಪ್ಪಿದ್ದಾಳೆ ಆರೋಪಿ ಸತೀಶ್ ಬಂಧನಕ್ಕೆ ಆಗ್ರಹಿಸಿ ಈಗಾಗಲೇ ಪೊಲೀಸ್ ಆಯುಕ್ತರ ಕಚೇರಿ ಎದುರು ಅವರ ಸಂಬಂಧಿಕರು ಕೂಡ ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾರೆ ಆರೋಪಿಯನ್ನ ಬಂಧಿಸುವವರೆಗೂ ನಾವು ಶವವನ್ನ ತೆಗೆದುಕೊಂಡು ಹೋಗಲ್ಲ ಅಂತ ಈಗ ಸಂಬಂಧಿಕರು ಪಟ್ಟನ್ನ ಹೇಳಿದ್ದಾರೆ ತನ್ನ ಪತಿಯ ಅನೈತಿಕ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ पति आके सीमे एण्णे सुरिदु अंद्रे पत्नी सीमे एण्णे सुरिदु आके बेंकि हच्चिरुवंतह घटने नडेदिदे आकेयन्न आस्पत्रेगे दाखलिसलागित्तु आदरे चिकित्से फलकारियागदे इवत्तु आके सावन्नप्पिद्दाळे आदरे ईगागले संबंधिकरु कूड साकष्टु प्रतिभटनेयन्न कूड नडेसुत्ता इद्दारे अल्ली आरोपियन्न बंधिसुववरेगू नावु शववन्न तेगेदुकोंडु होगोदिल्ल अन्नुवंत ओंदु पट्टन्नु कूड संबंधिकरु हिडिदिद्दारे ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಪಾಟೀಲ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗಲೂ ಕೂಡ ಸಂಬಂಧಿಕರು ಹಾಗೇನೇ ಶವವನ್ನು ಇಟ್ಕೊಂಡು ಅಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಹೇಗೆ ಹಾಗೇನೇ ಆರೋಪಿ ಎಲ್ಲಿದ್ದಾನೆ ಈಗ ನವಿತಾ ಸುಮಾರು 4 ದಿನಗಳ ಹಿಂದೆ ಏನು ಒಂದು ರೇಖಾ ಮತ್ತು ಸತೀಶ್ ಒಂದು ಏನು ಸತೀಶ್ ತಾನೆ ರೇಖಾಗೆ ಸೀಮೆಯನ್ನು ಸ್ವಲ್ಪ ಬೆಂಕಿ ಹಚ್ಚಿರ್ತಾನೆ ಅನೈತಿಕ ಸಂಬಂಧ ಇದೆ ಎಂಬ ಏಕೈಕ ಕಾರಣಕ್ಕೆ ತನ್ನ ಹೆಂಡತಿ ಏನು ಸತೀಶ್ಗೆ ಪ್ರಶ್ನೆ ಮಾಡುತ್ತಾಳೆ ಪ್ರಶ್ನೆ ಯಾಕೆ ಮಾಡಿದ್ಯಾ ನೀನು ಅಂತ ಹೇಳಿ ಅದೇ ಒಂದು ಏಕೈಕ ಪ್ರಶ್ನೆ ಇಟ್ಕೊಂಡು ಸೀಮೆಯನ್ನು ಸುರಿದು ಸತೀಶ್ ಏನ್ ಮಾಡ್ತಾನೆ ರೇಖಾನಿಗೆ ಸೀಮೆಯನ್ನು ಸುರಿದು ಬೆಂಕಿ ಹಚ್ಚುತ್ತಾನೆ ಬೆಂಕಿ ಹಚ್ಚಿರುತ್ತ ನಂತರ ಜಿಲ್ಲಾ ಆಸ್ಪತ್ರೆಗೆ ರೇಖಾ ದಾಖಲಾಗುತ್ತೆ ಸುಮಾರು 4 ದಿನಗಳ ನಂತರ ದಿನಗಳವರೆಗೆ ಸಾವು ಬದುಕಿನ ನಡುವೆ ಹೋರಾಡಿದ ಏನು ರೇಖಾ ಇರ್ತಾಳೆ ಇವತ್ತು ಬೆಳಗಿನ ಜಾವ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಾಳೆ ಸಾವನ್ನಪ್ಪಿದ ತದನಂತರ ರೇಖಾನ ಸಂಬಂಧಿಕರು ಏನಿರ್ತಾರೆ ಅವರೆಲ್ಲೂ ಜಮಾನೆ ಹೋಗಿ ಆರೋಪಿಯನ್ನ ನಾವು ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟೆ 4 ದಿನ ಆಯ್ತು 4 ದಿನ ಆದ್ರೂ ಸಹ ನೀವು ಪೊಲೀಸರು ಅವನನ್ನ ಆರೋಪಿಯನ್ನ ಬಂಧಿಸುವಂತ ಕೆಲಸ ಮಾಡಿಲ್ಲ ಇದು ಅಕ್ಷಮ್ಯ ಅಪರಾಧ ಆಗಿರುತ್ತೆ ಪೊಲೀಸರು ನೀವೇ ನಮ್ಮನ್ನ ಕಾಪಾಡಬೇಕಾದಂತವರು ಆರೋಪಿಗಳನ್ನ ರಕ್ಷಣೆ ಮಾಡುವಲ್ಲಿ ನೀವು ಮುಂದಾಗ್ತಾ ಇದ್ದರಲ್ಲ ಇದನ್ನು ಆಚಿಕಡೆಯ ಸಂಗತಿ ಇದನ್ನು ಮಾಡೋದು ಸರಿಯಲ್ಲ ಅಂತ ಹೇಳಿ ಈಗ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ಎದುರಿಗೆ ಶವವನ್ನಿಟ್ಟು ಈಗ ಏನು ಏನು ರೇಖಾನ ಸಂಬಂಧಿಸಿದ್ದಾರೆ ಆ ರೇಖಾನ ಸಂಬಂಧಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮುಂದುವರಿಸಿ ಅಲ್ಲಿಂದ ಈಗ ಮತ್ತೆ ಸ್ಥಳಾಂತರವಾದಂತ ಏನು ಪ್ರತಿಭಟನೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಮುಂದುವರಿತಾ ಇದೆ ಎಲ್ಲಿವರೆಗೆ ನೀವು ಆರೋಪಿಯರಂತ ಸತೀಶನನ್ನ ನೀವು ಬಂಧಿಸೋದಿಲ್ಲ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಈಗ ರೇಖಾನ ಸಂಬಂಧಿಕರು ಪ್ರತಿಭಟನೆ ಮುಂದುವರಿಸಿದ್ದಾರೆ ನವಿತಾ ಮಂಜುನಾಥ್ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿರಬಹುದು ಆದರೆ ಆತನನ್ನ ವಿಚಾರಣೆ ಏನಾದರೂ ನಡೆಸಲಾಗಿದೆಯಾ ಆತನನ್ನ ಏನಾದರೂ ವಶಕ್ಕೆ ಪಡೆಯಲಾಗಿದೆಯಾ ಅಥವಾ ಆತನನ್ನ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದರೂ ಪೊಲೀಸರು ಹುಡುಕಿದಾರಾ ಹೇಗೆ ರೇಖಾ ಪ್ರಮುಖ ನವಿತಾ ಪ್ರಮುಖವಾಗಿ ಏನು ರೇಖಾನ ಗಂಡ ಸತೀಶ ಇರ್ತಾನೆ ಸೀಮೆಯನ್ನೇ ಸುರಿದು ಬೆಂಕಿ ಹಚ್ಚಿದ ದಿನನೇ ಅವಳಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಠಾಣೆಗೆ ಕರೆಸಿಕೊಂಡಂತ ಪೊಲೀಸರು ಅವನನ್ನ ಬಿಟ್ಟು ಕಳಿಸಲಾಗಿದೆ ಆವಾಗ ಬಿಟ್ಟು ಕಳಿಸಿದ ತದನಂತರ ಆ ಆರೋಪಿ ಏನು ಸತೀಶ್ ಇರ್ತಾನೆ ಅವನು ನಾಪತ್ತೆ ಆಗಿದ್ದಾನೆ ತಳಕ ಏನು ಬೆಳಗಾವಿಯ ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಸಹ ಬೆಳಗಾವಿಯ ತಿಳಕವಾಡಿ ಪೊಲೀಸರು ಆ ಆರೋಪಿ ಏನು ಸತೀಶ್ ಇರ್ತಾನೆ ಅವನ ಬಂಧಿಸುವಲ್ಲಿ ಯಾವ ಮುತುವರ್ಜಿ ವಹಿಸ್ತಾ ಇಲ್ಲ ಇದರಿಂದ ಬೇಸಂತ ಏನು ರೇಖಾನ ಸಂಬಂಧಿಕರು ಎಲ್ಲಿಯವರೆಗೂ ನೀವು ಸತೀಶನನ್ನ ಬಂಧಿಸುವ ಆರೋಪಿ ಸತೀಶನನ್ನ ಬಂಧಿಸಲು ಅಲ್ಲಿವರೆಗೆ ನಮ್ಮ ಪ್ರತಿಭಟನೆಯನ್ನು ಮಾಡುತ್ತೇವೆ ಇದ್ದಂತ ಇಬ್ಬರ ಮಕ್ಕಳಿಗೆ ಯಾರು ದಿಕ್ಕು ಅವರಿಗೆ ಏನು ಅವರ ಆಸ್ತಿ ಏನಿದೆ ಸತೀಶನ ಆಸ್ತಿ ಅದನ್ನು ಬರೆಸಬೇಕು ಅಷ್ಟೇ ಅಲ್ಲದೆ ಆರೋಪಿಯಾದಂತ ಸತೀಶನ ಬಂಧಿಸಬೇಕೆಂದು ಆಗ್ರಹಿಸಿ ಇನ್ನಾದರೂ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ